ಎಲ್ಲರಿಗೂ ನಮಸ್ಕಾರ ಬೇರೆಲ್ಲ ದೇಶಗಳಿಗಿಂತ ಭಾರತದಲ್ಲಿ ಚಿನ್ನದ ಬೆಲೆಯ ಬಗ್ಗೆ ಮಾತುಕತೆ ನಡೆಯುತ್ತಲೇ ಇರುತ್ತದೆ ನಮ್ಮ ಜನರಿಗೆ ಚಿನ್ನ ಅಂದ್ರೆ ತುಂಬಾನೇ ಇಷ್ಟ ಚಿನ್ನಾಭರಣದ ಪ್ರಿಯರಿಗೆ ಶುಭವಾರ್ತದೆ ಕರೋನಾ ಮಹಾಮಾರಿಯಿಂದಾಗಿ ಕಂಡು ಕೇಳಿರಿದ ರೀತಿಯಲ್ಲಿ ರೆಕಾರ್ಡ್ ಮಾಡುವ ಮಟ್ಟಿಗೆ ಚಿನ್ನದ ಬೆಲೆ ಗಗನಕ್ಕೇರಿತು ಇನ್ನು ಜನಸಾಮಾನ್ಯರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಚಿನ್ನದ ಬೆಲೆ ಇದೀಗ ದಿಢೀರಂತ ಇಳಿಮುಖ ಕಾಣಲು ಶುರುವಾಗಿದೆ ಇನ್ನು ಬಂಗಾರದ ಬೆಲೆ ಏರಲು ಕಾರಣವೇನು ಇನ್ನು ಇಳಿಯುತ್ತಿರುವುದಕ್ಕೆ ಕಾರಣವೇನು ಇನ್ನು ಎರಡು ಮೂರು ತಿಂಗಳಲ್ಲಿ ಎಷ್ಟು ಇಳಿಯಲಿದೆ ಎಂದು ಅಭಿಜ್ಞಾನನ್ ಒಂದು பூர்ண க்ரிட்டிய நான் கொட்டானே ಈ ಎಲ್ಲ ಮಾಹಿತಿಯನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ನಿಮಗೆ ಕೂಡ ಚಿನ್ನದ ಬೆಲೆ ಇಳಿದಿರುವುದು ಖುಷಿಯಾಗಿದ್ದು ಮತ್ತಷ್ಟು ಇಳಿಯಲಿ ಅಂತ ನೀವು ಕೂಡ ಬಾಯಿಸುವುದಾದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಎಷ್ಟಾದರೆ ನಿಮಗೆ ಖುಷಿಯಾಗುತ್ತೆ ಅನ್ನೋ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಚಿನ್ನದ ಬೆಲೆ ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರದ ಮಧ್ಯದಲ್ಲೇ ಓಡಾಡ್ತದೆ ಆದರೆ ಈ ಲಾಕ್ಡೌನ್ ಶುರುವಾದ ಬೆನ್ನಲ್ಲೇ ಒಂದು ಗ್ರಾಮ್ಗೆ ಐದೂವರೆ ಸಾವಿರ ರೂಪಾಯಿಯಷ್ಟು ದಾಟಿತು ಇನ್ನು ಕೆಲವರಂತೂ ಬಂಗಾರದ ಬೆಲೆ ಇದೇ ರೀತಿ ಏರ್ತಾ ಹೋದರೆ ನವೆಂಬರ್ನಲ್ಲಿ ಹತ್ತು ಗ್ರಾಮ್ಗೆ ಎಪ್ಪತ್ತು ಸಾವಿರ ರೂಪಾಯಿ ದಾಟಲಿದೆ ಎಂದು ಭಾವಿಸಿದ್ದರು ಅದಕ್ಕೆ ಶ್ರೀಮಂತರು ಮಾತ್ರವಲ್ಲದೆ ಮಧ್ಯಮ ವರ್ಗದವರು ಕೂಡ ಸಾಲ ಮಾಡಿಯಾದರೂ ಚಿನ್ನದ ಮೇಲೆ ಬಂಡವಾಳವನ್ನ ಹಾಕ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಎಂದರೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ನ ಒಡವೆ ಚಿನ್ನ ನಾಲ್ಕು ದಿನಕ್ಕೆ ಎರಡೂವರೆ ಸಾವಿರ ರೂಪಾಯಿಯಷ್ಟು ಇಳಿದಿದೆ ಮತ್ತು ಇವತ್ತಿನ ಹತ್ತು ಗ್ರಾಮ್ ಚಿನ್ನದ ಬೆಲೆ ನಲವತ್ತಾರು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಅಂದರೆ ಒಂದು ಗ್ರಾಮ್ಗೆ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿದೆ ಇದರ ಜೊತೆಗೆ ದೀಪಾವಳಿ ಹಬ್ಬವಿರುವುದರಿಂದ ಹಲವು ಅಂಗಡಿಗಳು ಮೇಕಿಂಗ್ ಮತ್ತು ವೆಸ್ಟೇಜ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ಗಳನ್ನು ನೀಡ್ತಾ ಇದೆ ಇನ್ನು ಅಭಿಜ್ಞಾನಂದ್ ಹೇಳುವ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಾರಂಭದಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಇಳಿಯಲಿದೆ ಎಂದು ಭವಿಷ್ಯವನ್ನು ನುಡಿದಿದ್ದಾನೆ ಅಂದರೆ ಈ ಹಿಂದಿನ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ಆಗಿದ್ದರೂ ನಾಲ್ಕು ಸಾವಿರ ರೂಗೆ ಇಳಿಯಲಿದೆ ಎಂದು ಹಲವು ಜ್ಯೋತಿಷ್ಯ ನಿಪುಣರು ಮತ್ತು ಆರ್ಥಿಕ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಅಭಿಜ್ಞಾನಂದ ಅವರ ಹಲವು ಭವಿಷ್ಯಗಳು ಇಲ್ಲಿಯವರೆಗೂ ನಿಜವಾಗಿದ್ದು ಈ ವಿಷಯದಲ್ಲೂ ನಿಜ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ನೀವೇನಾದರೂ ಹಬ್ಬಗಳಿಗೆ ಅಥವಾ ಮದುವೆ ಸಮಾರಂಭಗಳಿಗೆ ಈ ಲಾಕ್ಡೌನ್ ಅಥವಾ ಬೆಲೆ ಏರಿಕೆ ಆದಾಗಿನಿಂದ ದ ಚಿನ್ನವನ್ನ ಖರೀದಿ ಮಾಡಿದ್ರ ಎಸ್ ಅನ್ನು ಎಂದು ನಮಗೆ ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಧನ್ಯವಾದಗಳು